ನೋಡೀಗ ನಾನು ತರಕಾರಿ ಪಲಾವ್ ಮಾಡ್ತಾ ಇದ್ದೀನಿ ಅದಕ್ಕೆ ತರಕಾರಿಗಳನ್ನೆಲ್ಲ ತೊಳ್ಕೊಂಡು ಇನ್ನೊಂದ್ಸಲ ಹಾಕ್ತಾ ಇದ್ದೀನಿ ಈಗ ಈ ನೋಡಿ ಇದು ನವಿಲುಕೋಸು ಇದೆ ಇದನ್ನೆಲ್ಲ ಸಿಪ್ಪೆ ಹೆಚ್ಚಿ ಇನ್ನೊಂದ್ಸಲ ತೊಳ್ಕೊಳ್ತೀನಿ ನಾವು ಒಳ್ಳೆ ನೀರಿಗೆ ಅವುಗಳನ್ನೆಲ್ಲ ಹಾಕ್ತಾ ಇದ್ದೀನಿ ಇಷ್ಟನ್ನು ಹಿಂದಿನ ದಿನವೇ ನಾನು ನೀರಲ್ಲಿ ನೆನಾಕಿದ್ದೀನಿ ಬಟಾಣಿ ಇದು ಇದು ನೋಡಿ ಜೀರಿಗೆ ಎರಡು ಚಕ್ಕೆ ಪೀಸು ಒಂದು ಲವಂಗ ಮೂರು ಲವಂಗ ಒಂದು ಏಲಕ್ಕಿ ಇದೆ ತೆಂಗಿನಕಾಯಿ ತುರಿ ತುರ್ಕೋತಿದ್ದೀನಿ ಅಕ್ಕಿ ನೋಡಿ ಸೋನಾ ಇಷ್ಟು ತಗೊಂಡಿದ್ದೀನಿ ಇದ್ರ ಒಂದು ಮುಕ್ಕಾಲರಷ್ಟು ಅಥವಾ ಎರಡರಷ್ಟು ನಿಮ್ಮ ಮನೆಯಲ್ಲಿ ಅಕ್ಕಿ ಯಾವ ರೀತಿ ನೀರು ಹಿಡಿಯುತ್ತೋ ಅದನ್ನು ಹಾಕಬೇಕು ನಾನು ಅಷ್ಟು ನೀರು ಹಾಕ್ತೀನಿ ತರಕಾರಿ ಎಲ್ಲ ನೋಡಿ ಎರಡನೇ ಸಲ ಮೂರನೇ ಸಲ ತೊಳಿತಾ ಇದ್ದೀನಿ ಇದನ್ನು ಇಷ್ಟೆಲ್ಲ ಹೆಚ್ಕೋತಿದ್ದೀನಿ ಪಲಾವ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೊಳ್ಳೋ ಹೊತ್ತಿಗೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿರಿ ಬಟಾಣಿ ಆಲೂಗೆಡ್ಡೆ ಹಾಕೋ ತನಕ ಅಂದರೆ ಒಲೆ ಮೇಲಕ್ಕೆ ಹಾಕೋ ತನಕ ಇದು ನೀರಲ್ಲೇ ಇರಬೇಕು ಇದೆಲ್ಲ ಸ್ಪೈಸಿ ಐಟಮ್ಸು ಇದು ನೋಡಿ ಕ್ಯಾರೆಟು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೀನ್ಸು ಇದು ನವಿಲುಕೋಸು ಇದಷ್ಟೊಂದು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಇದು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಆಲ್ರೆಡಿ ಇದು ಮೊಸರು ಬಜ್ಜಿ ಮಾಡಲಿಕ್ಕೆ ಪಲಾವಿಗೆ ಮೊಸರು ಟೊಮೊಟೊ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕಿ ರೆಡಿ ಮಾಡಬೇಕು ಎಲ್ಲ ಐಟಮ್ಸು ರೆಡಿ ಇದೆ ಇದು ಆಯಿಲ್ ಅಥವಾ ತುಪ್ಪ ಯಾವ್ದು ಬೇಕಾದರೂ ಹಾಕ್ಬೋದು ಈಗ ನಾವು ಒಗ್ಗರಣೆ ಹಾಕೋಣ ಇದಕ್ಕೆ ಅರ್ಧ ಹೋಳು ಮಾತ್ರ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ಏಕೆಂದರೆ ಟೊಮೊಟೊನೂ ಹಾಕಿರ್ತೀನಲ್ಲ ಲಾಸ್ಟಿಗೆ ಹಾಕೋದು ಇದನ್ನು ಅರ್ಧ ಹೋಳು ಹಿಂಡುತ್ತೀನಿ ಇಷ್ಟಾದರೆ ಸಾಕು ಹಾಂ ನೋಡಿ ನಾನು ಗ್ಯಾಸನ್ನು ಹಚ್ಚಿದ್ದೀನಿ ಕುಕ್ಕರು ಒಲೆ ಮೇಲೆ ಇಟ್ಟಿದ್ದೀನಿ ಈಗ ಆಯಿಲ್ ಹಾಕ್ತಾ ಇದ್ದೀನಿ ಒಂದು ಎರಡು ಚಮಚ ಆಯಿಲ್ ಹಾಕಿದ್ದೀನಿ ಈಗ ನೋಡಿ ಚಕ್ಕೆ ಲವಂಗ ಒಂದು ಏಲಕ್ಕಿ ಒಂದು ಸ್ವಲ್ಪ ಜೀರಿಗೆ ಇದನ್ನು ಹಾಕ್ತಾ ಇದ್ದೀನಿ ನಾನು ಇದಾದ ನಂತರ ನೋಡಿ ಈರುಳ್ಳಿ ಹಸಿರು ಮೆಣಸಿನಕಾಯಿ ಇದಿಷ್ಟನ್ನು ಹಾಕ್ತೀನಿ ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾದ್ಮೇಲೆ ನಾವು ನೋಡಿ ಈರುಳ್ಳಿ ಒಂದು ಸ್ವಲ್ಪ ಕೆಂಪಗಾಗಿದೆ ಈಗ ನೋಡಿ ನಾನು ಪುದೀನ ಮತ್ತು ಬೆಳ್ಳುಳ್ಳಿ ಶುಂಠಿಯನ್ನು ಜಜ್ಜಿರೋದು ಇದು ಆಪ್ಷನ್ನು ಬೇಕು ಅಂದರೆ ಹಾಕೋಬೋದು ಸ್ಪೈಸಿ ಬೇಕು ಅಂದರೆ ಇಲ್ಲಾಂದರೆ ಹಾಗೇನು ಕೂಡ ಮಾಡ್ಕೋಬೋದು ಅಷ್ಟೇ ನಾನು ತೋರಿಸಿದಷ್ಟು ಇಂಗ್ರೀಡಿಯೆಂಟ್ಸಲ್ಲಿ ನಾನು ಇವಾಗ ಒಂದು ಸ್ವಲ್ಪ ಇದನ್ನು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದು ಬೇಕು ಅಂದರೆ ಹಾಕೋಬೋದು ಬ್ಯಾಡ ಅಂದರೆ ಬಿಡ್ಬೋದು ಇದನ್ನು ಹಾಕ್ತಾನೆ ಅದು ಸ್ವಲ್ಪ ಸ್ಮೆಲ್ ಜಾಸ್ತಿ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪುದೀನ ಹಾಕಿದರೆ ನಾನೀಗ ಬಟಾಣಿ ಹಾಕ್ತಾ ಇದ್ದೀನಿ ಇದು ಹಿಂದಿನ ದಿವಸ ನೆನೆಸಿಟ್ಕೊಂಡಿರೋದು ಹಸಿ ಬಟಾಣಿಯನ್ನ ಅದೇ ಥರ ನೋಡಿ ಬೀನ್ಸು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದು ಇದು ನವಿಲುಕೋಸು ಇದು ಕ್ಯಾರೆಟ್ ಇದ್ರ ನೆಕ್ಸ್ಟ್ ಇದ್ರದ್ದು ಇದು ಇದುವರೆಗೂ ನೀರಲ್ಲೇ ಇದ್ದಂಥ ಆಲೂಗಡ್ಡೆ ನೋಡಿ ಇವಾಗ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಅದ್ರ ಕೂಡ
ಅದರ ಜೊತೆ ತೆಂಗಿನಕಾಯಿ ಕೂಡ ಹಾಕಿ ನೋಡಿ ಇದೆಲ್ಲ ಒಂದು ಸ್ವಲ್ಪ ಎಣ್ಣೆಲ್ ಮಾಗಿದೆ ಈಗ ನಾನು ತೊಳೆದಿಟ್ಕೊಂಡಿರೋ ಅಂತ ಅಕ್ಕಿ ಕೂಡ ಹಾಕ್ತಾ ಇದೀನಿ ಇದನ್ನ ಒಂದು 2 ನಿಮಿಷ ಹೀಗೆ ಹುರಿಬೇಕು ನೋಡಿ ಅಕ್ಕಿ ಹಾಕಿ ಚೆನ್ನಾಗಿ ಹುರಿದಿದ್ದೀನಿ ನಾನು ಈಗ ನೋಡಿ ನಿಂಬೆ ರಸ ಹಾಕ್ತಾ ಇದೀನಿ ಈಗ ಅಕ್ಕಿ ತಗೊಂಡಿದ್ದ 2 ಪಟ್ಟು ನೀರು ಹಾಕ್ತಾ ಇದೀನಿ ಇದಕ್ಕೆ 2 ಪಟ್ಟು ಕೂಡ ಹಾಕ್ತಾ ಇದೀನಿ ಸರಿ ಹೋಗುತ್ತೆ ಈ ಹಕ್ಕಿಗೆ ಮತ್ತೆ ತರಕಾರಿ ಬೇರೆ ಬೇಯಬೇಕಲ್ಲ ಅದರಿಂದ ತುಂಬಾ ಚೆನ್ನಾಗಾಗುತ್ತೆ ಈಗ ಲಾಸ್ಟ್ ಇಂಗ್ರೆಡಿಯೆಂಟ್ಸ್ ಅಂದ್ರೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದೀನಿ ನೋಡಿ ಇವಾಗ ನಾವು ತಕ್ಷಣ ಮುಚ್ಚಿದ್ರೆ 2 3 ವಿಶಲ್ ಬರಿಸಬೇಕಾಗುತ್ತೆ ಅದಕ್ಕೆ ನಾನು ಒಂದು ಸ್ವಲ್ಪ ಇದನ್ನ ಚೆನ್ನಾಗಿ ಕುದಿಸಿ ಒಂದು ಸ್ವಲ್ಪ ಅರ್ಧಂಬರ್ಧ ಬೇಳೆ ಬೆಂದ ಮೇಲೆ ಇದು ತರಕಾರಿ ಎಲ್ಲ ಬೆಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚುತ್ತೀನಿ ಆವಾಗ ಒಂದು ಅಥವಾ 2 ಅಷ್ಟು ವಿಶಲ್ ಬರಿಸಿದ್ರೆ ಸಾಕಾಗುತ್ತೆ ನಿಮ್ಮನೆ ಅಕ್ಕಿ ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಿರುತ್ತಲ್ಲ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಇದನ್ನ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ವಿಶಲ್ ಹಾಕ್ತೀನಿ ಮುಚ್ಚಳ ಮುಚ್ಚಿ ಈಗ ನೋಡಿ ಕುದಿ ಬರ್ತಾ ಇದೆ ಈಗ ನಾನು ಒಂದು ಚಿಟಿಕೆ ಅರಿಶಿನ ಕೂಡ ಹಾಕ್ತಾ ಇದೀನಿ ಇದು ಕೂಡ ಹಾಕಿದ್ರೆ ಹಾಕಬಹುದು ಇಲ್ಲ ಅಂದ್ರೆ ಬೇಡ ನೋಡಿ ಈ ರೀತಿ ಇದೆ ಕುದಿ ಬಂದಿದೆ ಈಗ ನಾನು ಇದನ್ನ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಶಲ್ ಬರಿಸ್ತೀನಿ ನೋಡಿ ಕುಕ್ಕರ್ ಮುಚ್ಚಳ ಮುಚ್ಚಿದೀನಿ ನೋಡಿ ಕುಕ್ಕರ್ ಕೂಕ್ಸ್ ಆಗಿದೆ ಕುಕ್ಕರ್ ಫ್ರೆಜರ್ ಇಳಿಯೋ ಹೊತ್ತಿಗೆ ನಾವು ಮೊಸರು ಬಜ್ಜಿನ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಬಟ್ಲು ಮೊಸರು ಹಾಕ್ತಾ ಇದೀನಿ ಅದಕ್ಕೆ ನೋಡಿ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಇಷ್ಟು ಟೊಮೆಟೊ ಹಾಕ್ತಾ ಇದೀನಿ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ ನೀವು ಮೊಸರು ಹೀಗೆ ಗಟ್ಟಿಯಾಗಾದರೂ ಇಟ್ಕೋಬಹುದು ಇನ್ನೊಂದು ಸ್ವಲ್ಪ ನೀರು ಮಾಡಿ ತೆಳ್ಳಗೆ ಬೇಕಾದರೂ ಮಾಡ್ಕೋಬಹುದು ಇದಕ್ಕೆ ನೋಡಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ತಾ ಇದೀನಿ ಕೆಲವರು ಒಗ್ಗರಣೆ ಹಾಕೋದಿಲ್ಲ ಇದಕ್ಕೆ ನಾನು ಇಲ್ಲಿ ಒಗ್ಗರಣೆ ಹಾಕ್ತಾ ಇದೀನಿ ಇದಿಷ್ಟೇ ಮೊಸರು ಬಜ್ಜಿ ಅಂದ್ರೆ ಇಷ್ಟೇ ಇಷ್ಟ ತಯಾರು ಮಾಡ್ಕೊಂಡ್ರೆ ಸಾಕು ನಾವು ಬೇಕಾದ್ರೆ ಈ ಕರ್ಬೇವಿನ ಸೊಪ್ಪು ಸಣ್ಣಗೆ ಪುಡಿ ಮಾಡಿ ಹಾಕೋಬಹುದು ಈಗ ನಾವು ಫ್ರೆಜರ್ ಇಳ್ದಿರೋ ಅಂತ ಕುಕ್ಕರ್ ಅನ್ನು ತರ್ತೇನೆ ನೋಡಿ ಈಗ ಫ್ರೆಜರ್ ಇಳ್ದಿರೋ ಅಂತ ಕುಕ್ಕರ್ ಅನ್ನು ಬಾಯಿ ತೆಗ್ದಿದ್ದೀನಿ ನೋಡಿ ಪಲಾವು ತುಂಬ ಚೆನ್ನಾಗಾಗಿದೆ ಪುಡಿ ಪುಡಿಯಾಗಿ
ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡಿ ಪಲಾವ್ ರೆಡಿ ಆಗಿದೆ ಹಾ ನೋಡಿ ಪಲಾವ್ ರೆಡಿ ಆಯ್ತು ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದ್ರೆ ನಿಮಗೆ ದಿನನಿತ್ಯದ ಅನುಕೂಲಕ್ಕೆ ಬೇಕಾಗುವಂತ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್